ಜೊತೆಗೆ ಮತ್ತೆ ಬಡ್ಡಿ ದರ ಏರಿಕೆಯ ಬಿಸಿ ತಟ್ಟುತ್ತೆ ಯಾಕಂದ್ರೆ ಆರ್‌ಬಿಐ ರೆಪೋ ದರವನ್ನ ಹೆಚ್ಚಿಸಿದ ಹಿನ್ನೆಲೆ ಸಾಲಗಳ ಮೇಲಿನ ಬಡ್ಡಿ ಹೆಚ್ಚಳವಾಗುತ್ತೆ ಇಂದು ಸಾಲಗಳ ಮೇಲಿನ ಬಡ್ಡಿ ದರ ಹೆಚ್ಚಿಸಿದೆ ರಿಸರ್ವ್ ಬ್ಯಾಂಕ್ ರೆಪೋ ದರ ಶೇಕಡಾ 0.35 ರಷ್ಟು ಹೆಚ್ಚಳ ಮಾಡಿದೆ ಆರ್‌ಬಿಐ ಇನ್ನು ಪ್ರಸಕ್ತ ಅಂದ್ರೆ ಈ ವರ್ಷದಲ್ಲಿ 6ನೇ ಬಾರಿಗೆ ರೆಪೋ ದರವನ್ನ ಹೆಚ್ಚಿಸಿದೆ ಆರ್‌ಬಿಐ ಒಟ್ಟಾರೆ ಈಗ ರೆಪೋ ದರ ಶೇಕಡಾ 6.25 ರಷ್ಟು ಹೆಚ್ಚಳ ಆದಂತಾಯಿತು कोविड काल रेपो दर शेकड़ा 4 के इलिके माड़ितु रिजर्व बैंक 0.35 रष्टु बड्डी दरवन अंदरे रेपो दरवन हेच्चल इन मुंदे गृह साल वाहन साल वैयक्तिक साल पड़दंतवरिगे बड्डिया होरे इन्नष्टु दुप्पट आगता इदे ಸಾಲ ಪಡೆದವರಿಗೆ ಮತ್ತೆ ಬಡ್ಡಿ ದರ ಏರಿಕೆಯ ಬಿಸಿ ತಟ್ಟತಾ ಇದೆ ಆರ್‌ಬಿಐ ನ ರೆಪೋ ದರ ಹೆಚ್ಚಿಸಿರೋ ಹಿನ್ನೆಲೆಯಲ್ಲಿ ಸಾಲಗಳ ಮೇಲಿನ ಬಡ್ಡಿ ಹೆಚ್ಚಳ ಆಗುತ್ತೆ ಇನ್ನ ಮೇಲೆ ಇವತ್ತು ಸಾಲಗಳ ಮೇಲಿನ ಬಡ್ಡಿ ದರವನ್ನ ಹೆಚ್ಚಿಸಿದೆ ರಿಸರ್ವ್ ಬ್ಯಾಂಕ್ ರೆಪೋ ದರ ಶೇಕಡಾ 0.35 ರಷ್ಟು ಹೆಚ್ಚಳ ಮಾಡಿದೆ ಆರ್‌ಬಿಐ ಅಂದ್ರೆ ಪ್ರಸಕ್ತ ಈ ವರ್ಷದಲ್ಲೇ ಸತತ 6ನೇ ಬಾರಿಗೆ ರೆಪೋ ದರವನ್ನ ಹೆಚ್ಚಿಸ್ತಾ ಇದೆ ಆರ್‌ಬಿಐ ಒಟ್ಟಾರೆ ಈಗ ರೆಪೋ ದರ ಶೇಕಡಾ 6.25 ರಷ್ಟು ಹೆಚ್ಚಳ ಆದಂತ ಆಯ್ತು ಮತ್ತೊಂದು ಕಡೆ ಕೋವಿಡ್ ಕಾಲದಲ್ಲಿ ರೆಪೋ ದರ ಶೇಕಡಾ 4 ಕ್ಕೆ ಇಳಿಕೆಯನ್ನ ಕೂಡ ಮಾಡಲಾಗಿತ್ತು ಅದಾದ ಬಳಿಕ ಈಗ ಏರಿಕೆ ಆಗ್ತಾನೆ ಇದೆ ಇನ್ನು ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ಯಾರೆಲ್ಲ ಪಡೆದುಕೊಂಡಿರ್ತೀರಿ ಅವರಿಗೆ ಇನ್ನು ಮುಂದೆ ಬಡ್ಡಿ ದರದಲ್ಲಿ ಹೊರೆ ಆಗುತ್ತೆ ಯಾಕಂದ್ರೆ ಆರ್‌ಬಿಐ ನ ರೆಪೋ ದರ ಹೆಚ್ಚಳವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದಲ್ಲೇ ಸತತ 6ನೇ ಬಾರಿಗೆ ದರ ಜಾಸ್ತಿ ಮಾಡ್ತಾ ಇದೆ ಆರ್‌ಬಿಐ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಕೇಶವ ಪ್ರಸಾದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಕೇಶವ ಪ್ರಸಾದ್ ಆರ್‌ಬಿಐ ಸತತ ಪ್ರಸಕ್ತ ವರ್ಷದಲ್ಲಿ 6ನೇ ಬಾರಿಗೆ ತನ್ನ ರೆಪೋ ದರವನ್ನ ಹೆಚ್ಚಳ ಮಾಡುತ್ತಾನೆ ಇದೆ ಎಲ್ಲೋ ಒಂದು ಕಡೆ ಇದ್ರಿಂದ ಸಾಮಾನ್ಯವಾಗಿ ಸಾರ್ವಜನಿಕ ವಲಯಕ್ಕೆ ತೀವ್ರ ಹೊರೆ ಆಗ್ತಾ ಇರೋದಂತ ಹೌದು ಬಟ್ ಇಲ್ಲಿ ಆರ್‌ಬಿಐ ರೆಪೋ ದರವನ್ನ ಜಾಸ್ತಿ ಮಾಡೋದಕ್ಕೆ ಯಾವ ರೀತಿಯಾದಂತ ಒಂದು ಮಾರ್ಗಗಳನ್ನು ಅಥವಾ ಯಾವ ಕಾರಣಕ್ಕಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸ್ಕೊಡೋದಾದ್ರೆ ಹೌದು ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 35 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 0.35 ಇಂಟರೆಸ್ಟ್ ರೇಟ್ ಪಾಯಿಂಟ್ ಅನ್ನಷ್ಟು ಇಂಟರೆಸ್ಟ್ ರೇಟ್ ಅನ್ನು ಏರಿಕೆ ಮಾಡಿದೆ ಇದರಿಂದ ಒಟ್ಟು 6.25 ಕ್ಕೆ ಬಡ್ಡಿ ದರ ಏರಿಕೆಯಾಗಿದೆ ರೆಪೋ ದರ ಅಂತ ಹೇಳ್ತಾರೆ ಅಂದ್ರೆ ಬ್ಯಾಂಕ್ಗಳು ಆರ್‌ಬಿಐ ನಿಂದ ಪಡೆಯುವ ಹಣಕ್ಕೆ ಕೊಡುವಂತ ಇಂಟರೆಸ್ಟ್ ರೇಟ್ ಅದು ಸೋ ಹಾಗಾಗಿ ಬ್ಯಾಂಕ್ಗಳು ಸಹಜವಾಗಿ ಆ ಹೊರೆಯನ್ನ ಗ್ರಾಹಕರಿಗೆ ವರ್ಗಾಯಿಸುತ್ತೆ ಇದರಿಂದಾಗಿ ಹೋಮ್ ಲೋನ್ ಇರಬಹುದು ವೆಹಿಕಲ್ ಲೋನ್ ಇರಬಹುದು ಕಾರ್ಪೊರೇಟ್ ಲೋನ್ ಇರಬಹುದು ಯಾವುದೆಲ್ಲ ರೆಪೋ ದರ ಆಧಾರಿತ ಲೋನ್ಗಳಿದೆ ಅದೆಲ್ಲ ಇನ್ಕ್ರೀಸ್ ಆಗುತ್ತೆ ಆದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಈ ಕ್ರಮವನ್ನು ಕೈಗೊಂಡಿತು ಅಂತ ನಾವು ಇದರ ಸ್ವಲ್ಪ ಗಮನಿಸಬೇಕಾಗುತ್ತೆ ನೀವು ಹೇಳಿದಾಗೆ ಕೋವಿಡ್ ಕಾಲದಲ್ಲಿ 4% ರೆಪೋ ರೇಟ್ ಇತ್ತು ಈಗ ಅದು 6.25 ಕ್ಕೆ ಏರಿದೆ ಏನಕ್ಕೆ ಈ ತರ ಮಾಡಿದೆ ಅಂದ್ರೆ ಆಫ್ಟರ್ ಕೋವಿಡ್ ಕಡಿಮೆ ಆದ ನಂತರ ಏನಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಯ್ತು ಎಲ್ಲ ಉತ್ಪನ್ನ ಮತ್ತು ಸೇವೆಗಳ ದರ ಏರಿಕೆ ಆಯ್ತು ಹೀಗಾಗಿ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅಂತ ನಾವು ಏನನ್ನ ಹೇಳ್ತೀವಿ ಅದನ್ನ ಕಡಿಮೆ ಮಾಡುವುದಕ್ಕೋಸ್ಕರ ಆರ್‌ಬಿಐ ರೆಪೋ ದರವನ್ನ ಏರಿಸಿದೆ ರೆಪೋ ದರವನ್ನ ಏರಿಸಿದಾಗ ಏನಾಗುತ್ತೆ ಅಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ ಲೋನ್ ಗಳಿಗೆ ಇರಬಹುದು ಅದರ ಡಿಮ್ಯಾಂಡ್ ಪ್ರಾಡಕ್ಟ್ ಇರಬಹುದು ಸರ್ವಿಸ್ ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಆವಾಗ ರೇಟ್ ಕಡಿಮೆ ಆಗುತ್ತೆ ಈಗ ಯಾವೆಲ್ಲ ವಸ್ತುಗಳಿಗೆ ದರ ಗಗನಕ್ಕೆ ಏರಿದೆಯೋ ಅದು ಇಳಿಕೆ ಆಗಲಿಕ್ಕೆ ಶುರು ಆಗುತ್ತೆ ದರ ಇಳಿಕೆ ಆದಾಗ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಈಗ ಸಮಸ್ಯೆ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಸಾಲಗಾರರಿಗೆ ಸಮಸ್ಯೆ ಆಗುತ್ತೆ ಯಾರೆಲ್ಲ ಸಾಲವನ್ನ ಮಾಡಿದ್ದಾರೆ ಅವರಿಗೆ ಇಂಟರೆಸ್ಟ್ ರೇಟ್ ಜಾಸ್ತಿ ಆಗುವ ಒಂದು ಆಗುತ್ತೆ ಹಾಗಾಗಿ ಇಎಂಐ ಜಾಸ್ತಿ ಆಗುತ್ತೆ ಇಟ್ ದ ಸೇಮ್ ಟೈಮ್ ಇಡೀ ಒಂದು ಒಟ್ಟಾರೆ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಬೆಲೆ ಏರಿಕೆ ಕಡಿಮೆ ಆಗುತ್ತೆ ಯಾವುದೇ ಒಂದು ಆರ್ಥಿಕ ಬೆಳವಣಿಗೆ ಆಗಬೇಕಿದ್ರೆ ಬೆಲೆಗಳು ಇಳಿಯುವಂತದ್ದು ಬಹಳ ಮುಖ್ಯ ಇಲ್ಲದಿದ್ರೆ ಜನಸಾಮಾನ್ಯರಿಗೆ ಜನಜೀವನರಿಗೆ ನಡೆಸುವಂತದ್ದು ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಆರ್‌ಬಿಐ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುವುದಕ್ಕೋಸ್ಕರ ಈ ಕ್ರಮವನ್ನು ಕೈಗೊಂಡಿದೆ ಇದು ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಇದು ಈ ಟ್ರೆಂಡ್ ಕಂಡು ಬರ್ತಾ ಇದೆ ಅಮೆರಿಕ ಇರಬಹುದು ಯುರೋಪ್ ಇರಬಹುದು ಇತರ ಪ್ರಮುಖ ರಾಷ್ಟ್ರಗಳು ಇರಬಹುದು ಅಲ್ಲೆಲ್ಲ ಕೂಡ ಸೆಂಟ್ರಲ್ ಬ್ಯಾಂಕ್ಗಳು ಇಲ್ಲಿಗೆ ನಾವು ಆರ್‌ಬಿಐ ಏನಂತ ಹೇಳ್ತೀವಿ ಅದೇ ತರ ಅಲ್ಲಿ ಇರುವಂತ ಸೆಂಟ್ರಲ್ ಬ್ಯಾಂಕ್ಗಳು ಹಣದುಬ್ಬರವನ್ನ ಇಳಿಕೆ ಮಾಡುವುದಕ್ಕೋಸ್ಕರ
ಅವುಗಳನ್ನ ಅಲ್ಲಿ ಬಡ್ಡಿ ದರವನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾವೆ. ಇದರ ಉದ್ದೇಶ ಏನಂದ್ರೆ ಬೆಲೆಗಳು ಇಳಿಕೆ ಆಗಬೇಕು ಅನ್ನುವಂಥದ್ದೇ ಹೊರತು ಇನ್ನೇನು ಅಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಲೋನ್ ಗಳ ಬರ್ಡನ್ ಜಾಸ್ತಿ ಆದಾಗ ಅವುಗಳಿಗೆ ಕಡಿಮೆ ಆದಾಗ ಇಕನಾಮಿಕ್ ಆಕ್ಟಿವಿಟೀಸ್ ಕೂಡ ಕಡಿಮೆ ಆಗುವ ಅಪಾಯ ಕೂಡ ಇದೆ. ಹಾಗಾಗಿ ಆರ್ಥಿಕ ಚೇತರಿಕೆಗೋಸ್ಕರ ಒಂದ್ ಕಡೆ ಆರ್ಥಿಕ ಚೇತರಿಕೆ ಆಗ್ಬೇಕು, ಇನ್ನೊಂದ್ ಕಡೆ ಜನಸಾಮಾನ್ಯರಿಗೆ ಅದು ಹೊರೆ ಆಗ್ಬಾರ್ದು. ಈ ಇನ್ಫ್ಲೇಷನ್ ಮತ್ತೆ ಗ್ರೋತ್ ಇದೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಬೇಕಾದ್ರೆ ಬಹಳ ಅನಿವಾರ್ಯ ಆಗುತ್ತೆ. ಹಾಗಾಗಿ ಕಳೆದ ಕೆಲವೊಂದು ಮೂರ್ನಾಲ್ಕು ಸಾರಿ ಇನ್ಕ್ರೀಸ್ ಮಾಡಿದಾಗ 0.50 ಇನ್ಕ್ರೀಸ್ ಮಾಡಿದ್ರು, ಈ ಸಾರಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, 0.3% ಮಾಡಿದ್ದಾರೆ. ಹಾಗಾಗಿ ಈ ಬ್ಯಾಲೆನ್ಸ್ ಕಂಡುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಆರ್ಬಿಐ ಇವತ್ತು ಈ ದರ ಏರಿಕೆಯನ್ನ ಕಂಡುಕೊಂಡಿದೆ ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕೇಶವ್ ಪ್ರಸಾದ್ ತಮ್ಮ ಮಾಹಿತಿಗಾಗಿ.